ರಾಜ್ಯದಲ್ಲಿ ಓರ್ವ ಕೊರೋನಾ ಸೋಂಕಿತ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾಮರಾಜಪೇಟೆಯ 64 ವರ್ಷದ ವೃದ್ಧ ಕೋವಿಡ್ಗೆ ಬಲಿಯಾಗಿರುವುದು, ಹಾರ್ಟ್ ಫೇಲ್ಯೂರ್, ಅಸ್ತಮಾ ಸೇರಿ ಹಲವು ಕಾಯಿಲೆಗಳು ಅವರಿಗಿದ್ದವು ಅನ್ನುವಂತಹ ಮಾಹಿತಿ ಇದೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ರು, ವಿವಿಧ ಕಾಯಿಲೆ ಜೊತೆಗೆ ಕೊರೋನಾ ಸೋಂಕು ಕೂಡ ಇತ್ತು. ಮೃತ ವ್ಯಕ್ತಿಯ ಸ್ಯಾಂಪಲ್ನ ಸದ್ಯ ಜಿನೋಮ್ ಸೀಕ್ವೆನ್ಸಿಂಗ್ಗೆ ರವಾನೆ ಮಾಡಲಾಗಿದೆ. ರಾಜ್ಯದಲ್ಲಿ ಓರ್ವ ಕೊರೋನಾ ಸೋಂಕಿತ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡ್ತಾ ಹೋಗ್ತಾರೆ. ಧ್ರುವರಾಜ್, ನೇರವಾಗಿ ಕೊರೋನಾದಿಂದ ಅಲ್ಲ, ಬಟ್ ಅದರ ಜೊತೆ ಜೊತೆಗೆ ಹಲವು ಕಾಯಿಲೆಗಳಿಂದ ಬಳಲ್ತಾ ಇದ್ದಂತಹ ವ್ಯಕ್ತಿ ಸಾವನ್ನಪ್ಪಿರೋದು, ಹೆಚ್ಚಿನ ಅಪ್ಡೇಟ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಸಿಗ್ತಾ ಇದೆ? J1.1 ಈ ಹೊಸ ತಳಿಯ ಆತಂಕದ ನಡುವೆ ಈಗ ಸದ್ಯ ಕೊರೋನಾ ಸೋಂಕಿರುವಂತ ವ್ಯಕ್ತಿ, ಈ ವೇರಿಯಂಟ್ ಏನ್ ಅವರಿಗೆ ಪತ್ತೆ ಆಗಿಲ್ಲ, ಆದ್ರೆ ಈ ಸೋಂಕಿರುವಂತ ವ್ಯಕ್ತಿ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಶಿವಾನಂದ ಸರ್ಕಲ್ ಸಮೀಪ ಇರುವಂತ ಒಂದು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ರು. ಅವ 15 ಅವರು ಮೃತಪಟ್ಟಿದ್ದಾರೆ. ಆದ್ರೆ ಅವ್ರನ್ನ ಕೋವಿಡ್ ಟೆಸ್ಟ್ ಮಾಡಿದಾಗ ಅವರ ಪಾಸಿಟಿವ್ ಕಂಡು ಬಂದಿದೆ. ಹೀಗಾಗಿ ಆ ವ್ಯಕ್ತಿಯ ಸಂಬಂಧಿಕರು ಕುಟುಂಬದವರನ್ನ ಕೂಡ ಟೆಸ್ಟ್ ಮಾಡಿದ್ದಾರೆ. ಅಲ್ಲದೆ ಆ ವ್ಯಕ್ತಿಗೆ ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಂತ ಕೂಡ ಗೊತ್ತಾಗಿದೆ. ಈಗ ಹೊಸ ತಳಿಯ BP ಇರುವಂತಹ ಕಾರಣಕ್ಕಾಗಿ ಅವರ ಸ್ಯಾಂಪಲ್ಸ್ ಅನ್ನ ಪಡೆದು ಜಿನಮೋ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ. ಈ ವಾರದಲ್ಲಿ ಅದರ ರಿಪೋರ್ಟ್ ಕೂಡ ಬರುತ್ತೆ. ಒಂದ್ ವೇಳೆ ರಿಪೋರ್ಟ್ ಅಲ್ಲಿ ಏನಾದ್ರೂ ಹೊಸ ವೇರಿಯಂಟ್ ಪತ್ತೆಯಾಗಿದ್ರೆ ಮುಂದಿನ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ಅಂದ್ರೆ ಅವರಿಗೆ ವಯೋಸಹಜ ಕಾಯಿಲೆ ಇತ್ತು, ಅಂದ್ರೆ ಶ್ವಾಸನಾಳದಲ್ಲಿ ಅಸ್ತಮ ಇರ್ಬೋದು, ಕ್ಷಯ ರೋಗ, ಹಾಗೆ ಶ್ವಾಸಕೋಶದ ಸಮಸ್ಯೆ ಇತ್ತು, ಹೃದಯ ಸಂಬಂಧಿ ಸಮಸ್ಯೆ, ಹಾಗೆ ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ರು. ಅವರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಟೆಸ್ಟ್ ಮಾಡಿದಾಗ ಅವರಿಗೆ ಕೊರೋನಾ ಸೋಂಕಿರೋದು ಪತ್ತೆಯಾಗಿದೆ. ಆದ್ರೆ ಅವರಿಗೆ ಈ ಹೊಸ ವೇರಿಯಂಟ್ ಏನಾದ್ರು, ಹೊಸ ತಳಿ ಏನಾದ್ರು ಇದರಿಂದ ಅವರು ಪತ್ತೆ ಆಗಿದೆ ಅನ್ನುವಂಥದ್ದು ಈ ಸ್ಯಾಂಪಲ್ಸ್ ನ ವರದಿ ಬರುತ್ತಲ್ಲ ಅದಾದ ನಂತರ ಗೊತ್ತಾಗುತ್ತೆ. ವಿಜಯಶ್ರೀ, ಥ್ಯಾಂಕ್ ಯು ಧ್ರುವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.